ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಂಗಳವಾರ, ಸೊ ಒಂದು ವೀಕ್ ಮೇಲಾಗಿದೆ ವ್ಲಾಗ್ ಮಾಡಿ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅದು ಇದು ಎಲ್ಲ, ಏನು ವಿಡಿಯೋ ಮಾಡೋ ಅಷ್ಟು ಮೂಡ್ ಇರಲಿಲ್ಲ, ಹಾಗಾಗಿ ವಿಡಿಯೋಸ್ ಎಲ್ಲ ಅವಾಯ್ಡ್ ಮಾಡಿದ್ದೆ ನಾನೇ. ಈ ಗ್ಯಾಪಲ್ಲಿ ಹಬ್ಬಕ್ಕೆ ಅಂತ ಊರಿಗೆ ಕೂಡ ಹೋಗಿದ್ದೆ, ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಊರಿಗೆ ಹೋಗಿದ್ದೆ ಅಂತ. ತುಂಬ ಜನ ಕೇಳಿದ್ರಿ ರೆಸ್ಟ್ ಮಾಡಿ ಅದು ಇದು ಇಲ್ಲ, ಫುಲ್ ರೆಸ್ಟ್ ಆಯ್ತು ಇವಾಗ. ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ, ವಾರ ಎಲ್ಲ ಆಯಿತು. ಸೊ ತಿಂಡಿ ತಿನ್ನಬೇಕು, ತಿಂಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಇದೇ ಥರ ಲೇಸಿನೆಸ್ ಇದ್ದೇ ಇರುತ್ತೆ ಫುಲ್ ಡೇ. ಹಾಗಾಗಿ ಜೊತೆಗೆ ವ್ಲಾಗ್ ಮಾಡಿಕೊಂಡು ತಿಂಡಿನೂ ಮಾಡ್ತಾ ಇದ್ದೀನಿ. ತಿಂಡಿಗೆ ಚಪಾತಿ, ಓಕೆ, ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಯಾರೋ ಒಬ್ರು ಕೇಳಿದ್ರು ನಿಮ್ಮದು ಓಲೆ ಡಿಸೈನ್ನ ಪಿಕ್ಚರ್ ಹಾಕಿ ಡಿಸೈನ್ ಬೇಕು ನನಗೆ ಮಾಡಿಸ್ಕೊಳಕ್ಕೆ ಅಂತ. ಈ ವ್ಲಾಗ್ ಫುಲ್ ನೋಡಿ, ಯಾವುದಾದ್ರೂ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಮಧ್ಯದಲ್ಲಿ. ಮತ್ತೆ ಇನ್ನೇನು ಸಮಾಚಾರ ಎಲ್ರದ್ದು? ಹಬ್ಬ ಹೇಗಾಯಿತು? ಗಣೇಶ ಹಬ್ಬ, ಗೌರಿ ಹಬ್ಬಕ್ಕೆ ಎಲ್ಲ ಅಮ್ಮನ ಮನೆಗೆ ಹೋಗಿದ್ರಾ? ಯಾರ್ಯಾರಿಗೆ ಏನೇನು ಗಿಫ್ಟ್ ಸಿಕ್ತು ಎಲ್ಲನೂ ಅಪ್ಡೇಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಯುನೋ ಲೇಡೀಸ್ ಸ್ಟಾಕ್ಸ್ ಚೆನ್ನಾಗಿರುತ್ತೆ ತಿಳ್ಕೊಳಕ್ಕೆ. ಮತ್ತೆ ಇನ್ನೇನು ಸಮಾಚಾರ? ಜೊತೆಗೆ ಚಪಾತಿ. ಒಂದು ವಿಷಯ ಹೇಳಬೇಕಾಗಿತ್ತು, ಒಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ವಿನಯ್ ಗೌಡ ಅಂತ. ವಿನಯ್ ಅವರು, ನನಗೆ ಗೊತ್ತು ನೀವು ಈ ವ್ಲಾಗ್ ನೋಡ್ತೀರಾ ಅಂತ. ಮೋಸ್ಟ್ಲಿ ಇವತ್ತೆಲ್ಲ ಅಂದ್ರೂ ಈ ವೀಕಲ್ಲಿ ನೀವು ನೋಡ್ತೀರಾ ನನ್ನ ಎಲ್ಲ ವ್ಲಾಗ್ಸ್ನ ನೋಡಿ, ಪ್ರತಿಯೊಂದು ವ್ಲಾಗ್ಗೂ ಪ್ರತಿಯೊಂದು ವೀಡಿಯೋಗೂ ನೀವು ಕಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ. ಯು ಆರ್ ಜಸ್ಟ್ ಲೈಕ್ ಮೈ ಬ್ರದರ್, ಟು ಬಿ ಫ್ರ್ಯಾಂಕ್ ವಿತ್ ಯು. ತುಂಬ ಒಳ್ಳೆ ರಿವ್ಯೂ ಕೊಡ್ತೀರಾ, ಚೆನ್ನಾಗಿರುತ್ತೆ. ಆದರೆ ಒಂದು ವಿಷಯ ನನಗೆ ಅರ್ಥ ಆಗಲ್ಲ, ನನ್ನ ಕಮೆಂಟ್ ಓದಿ ಲೈಕ್ ಮಾಡಿದ ತಕ್ಷಣ ನೀವು ಯಾಕೆ ಆ ಕಮೆಂಟ್ನ ಡಿಲೀಟ್ ಮಾಡ್ತೀರಾ? ಅದಿರಲಿ ಬಿಡಿ, ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು, ನಾನು ಅದನ್ನು ಲೈಕ್ ಮಾಡಿದ್ದೀನಿ, ನಾನು ಅದನ್ನು ಓದಿದ್ದೀನಿ ಅಂತಂದಾಗ ಅದಿದ್ರೆ ಏನು ತೊಂದರೆ ನನಗೆ ಗೊತ್ತಿಲ್ಲ. ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಪ್ರತಿ ಸಲ ಹಾಗೆ ಮಾಡ್ತಾರೆ ಅವರು, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ಕಮೆಂಟಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ಅವ್ರ ಕಮೆಂಟ್ ಯಾವುದೂ ಇಲ್ಲ ಇವಾಗ. ಹಾಗಾಗಿ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ವಿನಯ್, ನೀವು ಈ ವ್ಲಾಗ್ನ ನೋಡಿದ್ಮೇಲೆ ನೀವು ಯಾಕೆ ಆ ಥರ ಮಾಡ್ತೀರಲ್ಲ ಅದನ್ನು ಕಮೆಂಟ್ ಮಾಡಿ. ನೋಡಿ, ಒಂದು 5 ಮಿನಿಟ್ಸ್ಗೆಲ್ಲ ಲೈಕ್ ಮಾಡಿದ 5 ಮಿನಿಟ್ಸ್ಗೆಲ್ಲ ಡಿಲೀಟ್ ಮಾಡಿಬಿಡ್ತಾರೆ ಅವರು. ಏನಂತಾರೆ, ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಅವರು, ನಾನು ಪಾಸಿಟಿವ್ ಆಗೂ ಕೊಡ್ತಾರೆ, ಅವರು ನೆಗೆಟಿವ್ ಆಗೂ ಹೇಳ್ತಾರೆ. ನೆಗೆಟಿವ್ ಇನ್ ದ ಸೆನ್ಸ್ ಈ ಥರ ಮಾಡಬಾರ್ದಿತ್ತು, ಈ ಥರ ಮಾಡಬೇಕಿತ್ತು ಅದೆಲ್ಲ ಹೇಳ್ತಾರೆ, ಬಟ್ ತಕ್ಷಣವೇ ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೆ. ಮತ್ತೆ ಕೇಳಿದ್ರು ಯಾರೋ ಒಬ್ರು, ನಿಮ್ಮದು ಪ್ರೆಗ್ನೆನ್ಸಿ ಇದು ಫುಡ್ ರುಟೀನ್ ಹೆಂಗಿದೆ ಅನ್ನೋದನ್ನ ಶೇರ್ ಮಾಡಿ ಅಂತ. ನಂದಂತೂ ಫುಡ್ ರುಟೀನ್ ನಿಜವಾಗ್ಲೂ ಚೆನ್ನಾಗಿಲ್ಲ. ಯೋಹನ್ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಫಾಲೋ ಮಾಡಿದೆ, ತುಂಬ ಡಯಟ್ ಅನ್ನೋದಕ್ಕಿಂತ ಏನಂತಾರೆ ತುಂಬ ಹೆಲ್ದಿ ಫುಡ್ಡು, ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ. ಬಟ್ ಇವಾಗ ಅಷ್ಟು ಮಾಡ್ತಾ ಇಲ್ಲ. ವಿಜಯ್ ಆಫೀಸ್ ಕನೆಕ್ಟ್ ಮಾಡ್ಕೊಂಡು, ಮೀನ್ವೈಲ್ ಸ್ವಲ್ಪ ಈ ಕೆಮ್ಮು ಶೀತ ಕೂಡ ಆಗಿತ್ತು, ಸೊ ಟ್ರಾವೆಲ್ ಬೇರೆ ಮಾಡಿದ್ದು, ರೆಸ್ಟ್ ತೊಗೊಂಡೆ ಅಮ್ಮನ ಮನೆಯಲ್ಲಿ. ಕಮ್ಮಿ ನೀಟಾಗಿ ರೆಸ್ಟು ಏನೇನು ಬೇಕೋ ಒಂದು ಸ್ವಲ್ಪ ಸ್ವಲ್ಪ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬಂದೆ. ಬಟ್ ಯಾರ್ಯಾರು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಕೇಳ್ತಾ ಇದ್ದೀರಾ, ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಡೇ ಟೈಮಲ್ಲಿ ಕಷ್ಟ ಆಗ್ಬೋದು, ನೋಡೋಣ ಅದು ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಕಮೆಂಟ್ ಸೆಕ್ಷನಲ್ಲಿ ಆಗ್ಬೋದು, ಡಿ ಎಮ್ನ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಸೆಪ್ರೇಟ್ ಮೆಸೇಜ್ ಮಾಡಿ ಹೆಲ್ತ್ ಬಗ್ಗೆ ಕೇಳ್ತೀರಾ, ತುಂಬಾ ಖುಷಿಯಾಗುತ್ತೆ. ಅಂದರೆ ಯೂಟ್ಯೂಬು ಒಂದು ವರ್ಚುವಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಮಾಡುವಾಗ ಹಂಗೆ ಅನ್ಸಲ್ಲ, ಬಟ್ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ಅದು ತುಂಬ ಒಂಥರ ಫ್ಯಾಮಿಲಿ ಫೀಲೇ ಬರುತ್ತೆ. ಸೊ ಇವಾಗ ಆ ಥರ ಆಗ್ತದೆ, ಒಂದು ವಿಡಿಯೋ ಮಾಡಲಿಲ್ಲ ಅಪ್ಲೋಡ್ ಮಾಡಿಲ್ಲ ಅಂದರೆ ಎಷ್ಟು ಜನ ಮೆಸೇಜ್ ಮಾಡ್ತೀರಾ, ತುಂಬಾ ಖುಷಿಯಾಗುತ್ತೆ. ಎಷ್ಟು ಜನ ಕೇರ್ ಮಾಡ್ತೀರಾ, ಏನಾಯಿತು ಯಾಕೆ ಅಂತ. ಈ ಸಿಚುಯೇಷನ್ ಬಗ್ಗೆ ಬೇರೆ, ಕೋವಿಡ್ ಬೇರೆ ಇರೋದ್ರಿಂದ ತುಂಬ ಜನ
ಎಕ್ಸ್ಟ್ರಾ ಕೇರ್ ತೋರಿಸ್ತೀರಾ, ತುಂಬಾ ಖುಷಿ ಆಗುತ್ತೆ. ಸೊ ಅವ್ರಿಗೆಲ್ಲ ಈ ವ್ಲಾಗ್ ಮುಖಾಂತರ ಹೇಳ್ತೀನಿ, ತುಂಬ ಥ್ಯಾಂಕ್ಸ್, ನಿಮ್ಮ ಹತ್ರ ಕೇರ್ ಮಾಡೋದು ನಮಗೆ ತುಂಬಾ ಖುಷಿ ಆಗುತ್ತೆ. ಯು ಆರ್ ಆಲ್ ದ ಫ್ಯಾಮಿಲಿ, ನಮಗೆ ನೀವು ಕೂಡ ಫ್ಯಾಮಿಲಿನೇ, ವರ್ಚುವಲ್ ಫ್ಯಾಮಿಲಿ ಅಷ್ಟೇ. ನಿಮ್ಮನ್ನು ನಾನು ಡೈರೆಕ್ಟಾಗಿ ನೋಡ್ತಾ ಇರ್ಬೋದು, ಬಟ್ ನಾನು ತುಂಬ ಕನೆಕ್ಟ್ ಆಗಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತೀನಿ. ಓಕೆ, ಚಪಾತಿ ಮಾಡೋಣ. ಜಾಸ್ತಿ ಮಾತಾಡಿದ್ರೆ ಸುಸ್ತಾಗುತ್ತೆ, ಫುಲ್ ಡೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎನರ್ಜಿ ಸೇವ್ ಮಾಡ್ಕೊಬೇಕು. ಅಮ್ಮ ಊರಿಂದ ಬರುವಾಗ ಮಟನ್ ಚಾಪ್ಸ್ ಮಾಡಿ ಕೊಟ್ಟು ಕಳಿಸಿದ್ರು, ತಿನ್ನಕ್ಕಾಗಲಿಲ್ಲ ಅಲ್ಲಿ, ತುಂಬ ತಿನ್ನಕ್ಕಾಗಲಿಲ್ಲ ಅಲ್ಲಿ ನಿಮಗೆ. ಹಾಗಾಗಿ ಓಕೆ ಗೈಸ್, ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಲೈಟಿಂಗ್ ಸ್ವಲ್ಪ ಕಮ್ಮಿ ಇದೆ, ಏನೋ ರೂಮಲ್ಲಿರೋದ್ರಿಂದ ಲೈಟಿಂಗ್ ಸ್ವಲ್ಪ ಕಡಿಮೆ ಇರ್ಬೋದು. ವಿಜಯ್ ಆಫೀಸ್ ಮೇಲೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮೆಲ್ಲರನ್ನೂ ಕೇಳಿದೆ ಏನೇನು ಗಿಫ್ಟ್ ಸಿಕ್ತು ಗೌರಿ ಹಬ್ಬಕ್ಕೆ ಅಂತ, ಬಟ್ ನಾನು ತೋರಿಸ್ಬೇಕಲ್ಲ ಏನೇನು ಸಿಕ್ತು ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಏನಂತಂದರೆ ಯೂಶ್ವಲಿ ಅಪ್ಪ ಏನು ಮಾಡ್ತಾರೆ ಅಂತಂದರೆ ನನಗೆ ಕ್ಯಾಶ್ ಕೊಟ್ಬಿಡ್ತಾರೆ ಏನಾದರೂ ತೊಗೊಂಡಿನ ಅಂತ, ಯಾಕೆಂದರೆ ಊರಿನ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಸಮಟೈಮ್ಸ್, ಏನೇ ಅಪರೂಪಕ್ಕೆ ಅಪರೂಪ ನಾನು ಊರಿಗೆ ಹೋಗೋದು. ಸೊ ಹಂಗಾಗಿ ಏನು ಮಾಡ್ತಾರೆ, ಅವ್ರು ನನ್ನ ಅಕೌಂಟಿಗೆ ಕ್ಯಾಶ್ ಹಾಕ್ತಾರೆ, ನಾನು ಅವಾಗ ಏನಾದರೂ ತೊಗೊಬೋದು. ಈ ಸಲ ಏನಾಯ್ತಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು, ಪ್ಲ್ಯಾನ್ಡ್ ಏನಲ್ಲ, ಮತ್ತು ಹೋಗಬೇಕು ಅಂತ ತುಂಬ ದಿವ್ಸನೇ ಇತ್ತು, ಆಲ್ಮೋಸ್ಟ್ 6 months ಆಯಿತು ನಾನು ಊರಿಂದ ಬಂದು. ಸೊ ಹಾಗಾಗಿ ಊರಿಗೆ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು, ಹಂಗಾಗಿ ಹೋಗಿದ್ದು. ಅದಕ್ಕಿಂತ ಮುಂಚೆನೇ ಅಪ್ಪ ದುಡ್ಡು ಕಳಿಸಿದ್ರು ನನಗೆ ಗೌರಿ ಹಬ್ಬಕ್ಕೆ ಅಂತ, ಅದರಲ್ಲಿ ನಾನು ಸಪ್ರೇಟ್ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತೊಗೊಳ್ಳೋಣ ಅಂತ. ಬಟ್ ಊರಿಗೆ ಹೋದ್ಮೇಲೆ ಏನೇನು ಸಿಕ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯೋಹನ್ಗೆ ನನ್ನ ತಂಗಿ ಶರ್ಟ್ ತೊಗೊಂಬಂದಿದ್ಲು, ನೀವು ನೋಡ್ಬೋದು ಶರ್ಟ್, ಸ್ಕೈ ಬ್ಲೂ ಶರ್ಟ್ ತೊಗೊಂಬಂದಿದ್ದಾಳೆ. ಬಟ್ ಸ್ವಲ್ಪ ದೊಡ್ಡದು, ಈಗಂತೂ ಸದ್ಯಕ್ಕೆ ಹಾಕೋಕ್ಕಾಗಲ್ಲ, ನೋಡಬೇಕು ಯಾವಾಗ ಹಾಕೋದು ಅಂತ. ಒಂದು ಸ್ವಲ್ಪ ದಿವಸ ಬಿಟ್ಟು, ಒಂದು 3-4 months ಬಿಟ್ಟು ಹಾಕ್ತೀನಿ. ಇದು ಅವಳಿಗೆ ಫಸ್ಟ್ ಗೌರಿ ಹಬ್ಬ ಅಲ್ಲ, ಸೊ ಹಾಗಾಗಿ ಅವಳನ್ನ ಮನೆಗೆ ಕರಿದೆ, ಮನೆಗೆ ಬಂದೇ ಬರ್ತಾರೆ ಅವರು ಫಸ್ಟ್ ಗೌರಿ ಹಬ್ಬ ಆಗಿರೋದ್ರಿಂದ. ಹಂಗೆ ಅವರು ಯೋಹನ್ಗೆ ಅಂತ ತೊಗೊಂಡು ಬಂದಿದ್ದೆ ಗಣೇಶ ಹಬ್ಬದ ಸ್ಪೆಷಲು. ಇದು ಬಂದು ವಿಜಯ್ಗೆ ತಂದಿದ್ದಾರೆ. ಡೆನಿಮ್ ಮೆಟೀರಿಯಲ್ ನನಗಂತೂ ಸಖತ್ ಇಷ್ಟ ಆಯಿತು ಕಲರ್, ಮತ್ತು ಅವರಿಗೆ ಈ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ, ನನಗೂ ಇಷ್ಟ ಆಯಿತು. ಅವರಿನ್ನೂ ವೇರ್ ಮಾಡಿಲ್ಲ, ಸೈಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರು ನೋಡಿದ್ರೆ ಇಷ್ಟ ಆಯಿತು ಅವ್ರಿಗೂ ಕೂಡ. ಇದನ್ನು ಅಷ್ಟೇ ಟ್ರೆಂಡ್ಸಲ್ಲಿ ತೊಗೊಂಡಿದ್ದಾರೆ. ಮತ್ತು ಇನ್ನೊಂದಂದರೆ ಇವಾಗ ಟ್ರೆಂಡ್ಸಲ್ಲಿ ಆಫರ್ ಕೂಡ ನಡೀತಾ ಇದೆ, ನೀವು 6,000 ಶಾಪ್ ಮಾಡಿದ್ರೆ 3,000 ಅಷ್ಟೇ ಪೇ ಮಾಡೋ ಥರ ಎಲ್ಲ. ಸೊ ಯಾರಾದರೂ ಪರ್ಚೇಸ್ ಮಾಡೋ, ಶಾಪಿಂಗ್ ಮಾಡೋ ಇದರಲ್ಲಿದ್ದರೆ, ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬಿಟ್ಟು ಟ್ರೆಂಡ್ಸ್ನ ಚೆಕ್ ಮಾಡ್ಬೋದು, ರಿಲಯನ್ಸ್ ಟ್ರೆಂಡ್ಸ್. ಮತ್ತು ಅಜಿಯೋದಲ್ಲೂ ತುಂಬ ಆಫರ್ ನಡೀತಾ ಇದೆ, ಅಪ್ ಟು 70% ಎಲ್ಲ ಆಫರ್ ನಡೀತಾ ಇದೆ. ಇನ್ನೊಂದು ಬಂದು ಇದು ಸ್ಯಾರಿ, ಇದು ಕಾಟನ್ ಸ್ಯಾರಿ, ಸಿಂಪಲ್ ಕಾಟನ್ ಸ್ಯಾರಿ. ಇದು ಬ್ಲೌಸ್ ಮೆಟೀರಿಯಲ್ಲು, ಇದೇ ಸೇಮ್ ನಾನು ಪಿಕ್ಚರ್ ಹಾಕ್ತೀನಿ, ಇದೇ ಥರದ್ರಲ್ಲಿ ಪಿಂಕ್ ನನ್ನ ತಂಗಿ ತೊಗೊಂಡಿದ್ದಾಳೆ, ನನಗೆ ಬ್ಲೂ ತೆಗೆದಿದ್ದಾರೆ. ಸಖತ್ತಾಗಿದೆ ಅಂದರೆ ಸಖತ್ ಕಲರ್ ಇದು, ರಾಯಲ್ ಬ್ಲೂ ಸಮಥಿಂಗ್, ಡಾರ್ಕ್ ರಾಯಲ್ ಬ್ಲೂ ಕಲರು, ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿ ಕಲರ್, ಕಾಟನ್. ಸೊ ಚೆನ್ನಾಗಿದೆ, ಸದ್ಯಕ್ಕಂತೂ ಯಾವುದು ಬ್ಲೌಸ್ ಹೊಲ್ಸಲ್ಲ ನಾನು, ಪ್ರಾಬ್ಲಿ ಆಫ್ಟರ್ ಡೆಲಿವರಿನೇ ಸ್ಟಿಚ್ ಮಾಡಿಸೋದು. ಸೊ ಹಂಗಂತ ಅಂದ್ಕೊಂಡು ಇಸ್ಕೊಂಡೇನು ಮಾಡೋಣ. ಇದು ಒಂದು ಸ್ಯಾರಿ, ಇನ್ನೊಂದು ಸ್ಯಾರಿ ಮಾತಾಡ್ತೀನಿ. ಇದು ಲೆನಿನ್ ಟಿಶ್ಯೂ ಸ್ಯಾರಿ, ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು. ಮತ್ತು ಇನ್ನೊಂದೇನಂದರೆ ಈ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲ, ತುಂಬ ದಿವಸ ತೊಗೊಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನಾನು ಯೂಶ್ವಲಾಗಿ ಎಲ್ಲಾದರೂ ರೆಡ್, ಬ್ಲ್ಯಾಕ್, ವೈಟ್ ಈ ಥರದ್ದೇ ನೋಡ್ತೀನಿ, ಬ್ಲೂ ಕಲರ್ ನಂಗೆ ಸಿಕ್ಕಿರಲಿಲ್ಲ ಈ ಕಲರ್, ಸ್ಕೈ ಬ್ಲೂ ಕಲರು. ಇದು ಟಿಶ್ಯೂ ಲೆನಿನ್ ಸ್ಯಾರಿ, ತುಂಬ ಪ್ರಿಟಿ ಕಲರ್, ತುಂಬ ಪ್ರಿಟಿ ಕಾಂಬಿನೇಷನ್, ಫ್ಲೋರಲ್ ಪ್ರಿಂಟ್ ಇದೆ. ಇದನ್ನು ನನ್ನ ತಂಗಿ ತೊಗೊಂಬಂದಿದ್ದು, ಚೈತ್ರ ತಂದಿದ್ದು, ಚೈತ್ರನ ಕಡೆಯಿಂದ ಇದು ಗಿಫ್ಟ್.
ನೋಡ್ಬೋದು. ಸಿಕ್ಕಾಬಿಡ ಇಷ್ಟ ಆಯಿತು. ಪ್ರೈಸ್ ಐ ಥಿಂಕ್ ಸಮ್ 2000 ಇರ್ಬೋದು, ಅಲ್ಲಿ ಅರೌಂಡ್ 2000 ಇರ್ಬೋದು. ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ನಾನು ಇದನ್ನು ಯಾವಾಗಾದರೂ ಹಾಕ್ಕೊಂಡಾಗ ನಿಮ್ಗೆ ಗೊತ್ತಾಗೇ ಗೊತ್ತಾಗುತ್ತೆ. ಸೊ ಇದಿಷ್ಟು ಇದಿಷ್ಟು ಗೌರಿ ಹಬ್ಬಕ್ಕೆ ನನಗೆ ಬಂದಿರೋ ಗಿಫ್ಟ್ಸ್. ಇನ್ನು ವಿಜಯ್ದು ಬರ್ತೆಗಳು ಕೊಡಿಸಿದ್ರು ರೀಸೆಂಟಾಗಿ, ಕುರ್ತಾಸ್ ಅದು ಇದು ಎಲ್ಲ ತೊಗೊಂಡಿದ್ದೆ. ಸೊ ಅವರು ಸ್ವಲ್ಪ ಕ್ಯಾಶೇ ಕೊಟ್ಬಿಡ್ತಾರೆ ನಂಗೆ ಏನಾದರೂ ತಗೋ ಅಂತ. ಸೊ ಯೂಶ್ವಲಾಗಿ ಹಾಗೇ ಆಗುತ್ತೆ. ಅಮ್ಮಂಗೆ ಈ ಸಲ ನಾನು ಯಾರಿಗೂ ಏನು ಕೊಡಿಸ್ಲಿಲ್ಲ. ಮತ್ತು ಬಳೆ ತಂದಿದ್ಲು ನನ್ನ ತಂಗಿ, ಬಳೆ ನಾರ್ಮಲ್ ಬಳೆಗಳಷ್ಟೇ, ಸೈಜ್ ಗೊತ್ತಾಗಿಲ್ಲ. ಮತ್ತು ನಾನು ಹೋಗಿದ್ದ ಅಂಗಡಿನಲ್ಲಿ ಡಿಸೈನ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಸೊ ಬಳೆಗಳು ತೊಗೊಂಬಂದಿದ್ಲು, ಸ್ವಲ್ಪ ಬಳೆಗಳಿದೆ ಅಷ್ಟೇ. ಈ ವರ್ಷ ನನಗೆ ಗೌರಿ ಹಬ್ಬಕ್ಕೆ ಸಿಕ್ಕಿದ್ದು ಒಂದು ಸ್ವಲ್ಪ ಕ್ಯಾಶ್, ಒಂದು ಸ್ವಲ್ಪ ಸ್ಯಾರೀಸು. ವಿಜಯ್ಗೆ, ಜೋಹನ್ಗೆ ಗಣೇಶ ಹಬ್ಬಕ್ಕೆ, ಇವಾಗ ಬಾಯ್ಸ್ಗೆ ಗಣೇಶ ಹಬ್ಬದ ಸ್ಪೆಷಲ್ ಗಿಫ್ಟ್ಸ್ ಅದು ಅಷ್ಟೇ. ನಿಮಗೆಲ್ಲ ಏನೇನು ಸಿಕ್ತು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಂದು ರೌಂಡು ಊಟ ಮುಗಿಸ್ಕೊಂಡು, ಸರಿ ತಿಂಡಿ ಮುಗಿಸ್ಕೊಂಡು ಒಂದು ಸ್ವಲ್ಪ ನ್ಯಾಪ್ ತೊಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದೊಂದು ಚಿಕ್ಕ ವಿಡಿಯೋ ಅಷ್ಟೇ, ಇವತ್ತೇ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಆ್ಯಕ್ಟಿವ್ ಆಗಿರಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನೇನು ರೆಸಿಪಿ ಆಗಲಿ ಇನ್ನೊಂದಾಗಲಿ ಏನೂ ಹಾಕ್ತಾ ಇಲ್ಲ, ಜಸ್ಟ್ ರ್ಯಾಂಡಮ್ ಬ್ಲಾಗ್, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.